ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಿಳುವಳಿಕೆಯು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ರಿಪ್ರಿಂಟ್ಸ್ ಪುಟ ಟೂ ಸಿಕ್ಸ್ ಟು ತ್ರೀ ಪುಟದ ಸಂಖ್ಯೆ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಈ ನೊಗವನ್ನು ಹೊರುವ ಸಾಮರ್ಥ್ಯ ಮತ್ತು ಈ ಸೇವೆಯಲ್ಲಿ ಕ್ರಿಸ್ತನ ಅನ್ಯೂನ್ಯತೆಗೆ ಬರುವ ಬರುವುದರ ಪರಿಣಾಮವಾಗಿ ನಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಹೃದಯದ ಒಂದು ದಿವ್ಯ ಆಶೀರ್ವಾದವಾಗಿ ಪಡೆಯುವುದರ ಗುಟ್ಟು ಆತನು ಅಂದರೆ ಕ್ರಿಸ್ತನು ವಿವರಿಸಿ ಹೇಳಿರುವಂತೆ ತಾನು ಮಾಡಿದಂತೆ ನಾವು ಸಾತ್ವಿಕರಾಗಿ ದೀನ ಮನಸ್ಸನ್ನು ಹೊಂದಲು ಕಲಿಯುವುದರಲ್ಲಿರುವುದು ಯೇಸುವಿನೊಂದಿಗೆ ಅದೇ ನೊಗವನ್ನು ಹೊತ್ತು ಆತನೊಡನೆ ಪರಿಶ್ರಮಿಸಲು ಇಲ್ಲವೇ ನಾವು ಸೂಕ್ತವಾದ ರೀತಿಯಲ್ಲಿ ಬಯಸುತ್ತಿರುವ ಆತ್ಮಗಳ ನಿಜವಾದ ವಿಶ್ರಾಂತಿಯನ್ನು ಹೊಂದಲು ಅಹಂಕಾರಿಗಳು ಹೆಮ್ಮೆಯುಳ್ಳವರು ಸ್ವೇಚ್ಛಾವಂತರು ಮಹಾತ್ ಮಹತ್ವಾಕಾಂಕ್ಷಿ ಭರಿತರು ಮತ್ತು ಲೌಕಿಕ ಜ್ಞಾನಿಗಳು ಇವರಿಗೆ ಅಸಾಧ್ಯ ಆದರೆ ನಾವು ಸಾತ್ವಿಕರಾಗಿ ಕಲಿಯುವ ಆಸಕ್ತಿ ಹೊಂದಿದ್ದು ದೀನಮನಸುಳ್ಳವರು ಕರ್ತನ ಚಿತ್ತವನ್ನು ತಿಳಿದು ಅದನ್ನು ನೆರವೇರಿಸಲು ಸಿದ್ಧವಾದವರು ಆಗಿದ್ದಲ್ಲಿ ನಿಜವಾಗಿಯೂ ನಾವು ನಮ್ಮ ಆತ್ಮಗಳಲ್ಲಿ ಸಂತೃಪ್ತಿಯನ್ನು ಕಂಡುಕೊಳ್ಳುವೆವು ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡುವುದು ಎರಡು ಬಗೆಯ ವಿಶ್ರಾಂತಿಗಳಿಗೆ ಒಂದು ವ್ಯತ್ಯಾಸವಿರುವುದನ್ನು ನಾವು ಗಮನಿಸಿದ್ದೇವೆ ನಂಬಿಕೆಯಿಂದ ತನ್ನ ಬಳಿಗೆ ಬರುವವನಿಗೆ ಕರ್ತನು ಮೊದಲನೆಯ ಬಗೆಯ ವಿಶ್ರಾಂತಿಯನ್ನು ಕೊಡುವನೆಂದು ಹೇಳಲಾಗಿರುವುದು ಯೇಸುವಿನೊಂದಿಗೆ ನೊಗ ಹೊರುವ ಜೊತೆಗಾರನಾಗುವುದಕ್ಕೆ ಬರುವವನು ಎರಡನೇ ಬಗೆಯ ಆತ್ಮದ ವಿಶ್ರಾಂತಿಯನ್ನು ಕಂಡುಕೊಳ್ಳುವನೆಂದು ಹೇಳಲಾಗಿರುವುದು ಮತ್ತು ಇದು ಹೀಗೆಯೇ ಇರುವುದು ಇಲ್ಲಿ ಎರಡು ಬಗೆಯ ಆಶೀರ್ವಾದಗಳಿದ್ದು ನೀತಿವಂತರೆಂಬ ನಿರ್ಣಯವನ್ನು ಹೊಂದಿ ತಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಲ್ಲಿ ಸಂತೋಷವುಳ್ಳವರಾಗಿ ನಾವು ನಮ್ಮ ಪರಲೋಕದ ತಂದೆಗೆ ಇನ್ನೂ ಅನ್ಯರು ಪರದೇಶಿಗಳು ಆಗಿರದೆ ಕ್ರಿಸ್ತನ ರಕ್ತದ ಮೂಲಕವಾಗಿ ಸಮೀಪಸ್ಥರಾಗಿರುವುದು ಇವುಗಳಲ್ಲಿ ಮೊದಲನೇ ಮೊದಲನೆಯದಾಗಿರುವುದು ಎರಡನೆಯದು ಯಾವುದೆಂದರೆ ಬಹು ನಿಧಾನವಾಗಿ ಪವಿತ್ರಾತ್ಮನ ಒಂದು ವರವಾಗಿಯೂ ಫಲವಾಗಿಯೂ ಇರುವ ಆನಂದ ಮತ್ತು ಸಮಾಧಾನಗಳು ಹೃದಯಗಳಲ್ಲಿ ನಿರಂತರವಾಗಿ ವೃದ್ಧಿಯಾಗುತ್ತಾ ಬರುವಂಥದ್ದು ಹೀಗಾಗಿ ಈ ಎರಡನೆಯ ಆಶೀರ್ವಾದವನ್ನು ಬಹು ಕಡಿಮೆ ಜನರು ಪಡೆದುಕೊಳ್ಳುವರು ಮತ್ತು ಹೆಸರಿನ ಕ್ರೈಸ್ತರಲ್ಲಿ ಬಹುಪಾಲು ಜನರಿಗೆ ಈ ವಿಷಯವಾಗಿ ಏನೂ ತಿಳಿದಿರುವುದಿಲ್ಲ ಆದರೂ ಇದು ಈ ಸುವಾರ್ತಾ ಯುಗದಲ್ಲಿ ನೀಡಲಾಗಿರು ನೀಡಲಾಗುತ್ತಿರುವ ಸಭೆಯ ಕರೆಯುವಿಕೆಯ ಮೂಲ ಉದ್ದೇಶವಾಗಿರುವುದು ಯಾರು ಕರ್ತನ ಬಳಿಗೆ ಬಂದು ಆತನ ನೊಗವನ್ನು ಹೊತ್ತುಕೊಂಡು ಆತನಿಂದ ಕಲಿತುಕೊಂಡವರಾಗಿ ದೇವಕುಮಾರನ ಪ್ರತಿರೂಪಿಗಳು ಆಗುವುದರಲ್ಲಿ ವಿಫಲರಾಗುವರೋ ಅವರು ಈ ಸುವರ್ಣ ಯುಗದಲ್ಲಿ ವಿಶೇಷವಾಗಿ ನೀಡಲಾದ ಕರೆಯುವಿಕೆ ಮತ್ತು ಅದರ ಉದ್ದೇಶದ ಇವುಗಳ ವಿಷಯದಲ್ಲಿ ಪೂರ್ಣವಾಗಿ ಸೋ ಸೋತು ಹೋದವರಾಗಿ ಅವರಿಗೆ ಆ ರಾಜ್ಯದಲ್ಲಿ ಯಾವ ವಿಧವಾದ ಭಾಗವಹಿಸುವಿಕೆಯೋ ಪಾಲುಗಾರಿಕೆಯೋ ಇಲ್ಲದೆ ಹೋಗುವುದು ನಂಬಿಕೆಯ ಮೂಲಕವಾಗಿ ನೀತಿವಂತರೆಂಬ ನಿರ್ಣಯ ಹೊಂದುವ ಆಶೀರ್ವಾದವೆಂಬುವುದು ಕೇವಲ ಕರ್ತನೊಂದಿಗೆ ನೊಗ ಹೊರುವವರಾಗಿ ತಂದೆಯ ಸೇವೆಯ ವಿಷಯದಲ್ಲಿ ಆತನಿಗೆ ಜೊತೆಗಾರರಾಗಲು ಯೋಗ್ಯರನ್ನಾಗಿ ಮಾಡಿ ಆ ಸೇವೆಗೆ ಅವರನ್ನು ಸಿದ್ಧಗೊಳಿಸುವುದಕ್ಕಾಗಿರುವುದು